ನಮಸ್ಕಾರ ರೀ ವೀಕ್ಷಕರೇ, ಇವತ್ತು ರೀ ಒಂದು ಉತ್ತರ ಕರ್ನಾಟಕದ ಆರೋಗ್ಯಕರವಾದಂತಹ ರೆಸಿಪಿ ಮಾಡಿ ತೋರ್ಸಾಕತ್ತೀವಿ ರೀ. ಇದೇನೈತಿರಲ್ಲ, ಕೆಮ್ಮು ನೆಗಡಿ ಶೀತ ಎಲ್ಲಕ್ಕೆ ನೆಗಡಿ ಶೀತ ಎರಡು ಒಂದಲ್ರಿ, ಸೊ ಅದೆಲ್ಲದಕ್ಕೂ ಭಾಳ ಒಳ್ಳೆಯದಂಥ ರೆಸಿಪಿ ಐತ್ರಿ. ಸೊ ತಡ ಮಾಡೋದು ಬ್ಯಾಡ್ರಿ, ಇದೊಂದು ಮಸ್ತ್ ರೆಸಿಪಿ ಐತಿ, ಟೇಸ್ಟಿ ರೆಸಿಪಿ ಐತಿ, ನೋಡೇ ಬಿಡ್ನು ಬರ್ರಿ ಹೆಂಗೆ ಮಾಡೋದು ಅಂತೇಳಿ. ಇದಕ್ಕೆ ರೀ ನಾವು ಮೊದಲಿಗೆ ಏನು ಭಾಳ ಏನು ಬೇಕಾಗಿಲ್ಲರಿ, ಇದಕ್ಕೆ 1/2 ಕಪ್ ಗೋಧಿ ಹಿಟ್ಟನ್ನು ನೀವು ತಗೋಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀವು ಒಣದ ಫಸ್ಟ್ ಹಂಗೆ ಕಲಸ್ರಿ, ಅಂದ್ರೆ ಡ್ರೈ ಮಿಕ್ಸ್ ಮಾಡಿರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನೀವು ಕಲಸ್ಬೇಕು, ಕಣಕ ಮಾಡ್ಕೋಬೇಕು. ಚಪಾತಿಗೆ ಹೆಂಗೆ ಮಾಡ್ತೀರಿ ಸೇಮ್ ಟು ಸೇಮ್ ಅದ ಪ್ರೊಸೆಸ್, ನಾವು ಪೂರ್ತಿ ಡೀಟೇಲ್ ಆಗಿ ಹೇಳಿಲ್ರಿ ಅದು. ಅಷ್ಟು ಮಾಡಿ ಒಂದು 5 ನಿಮಿಷ ಮುಚ್ಚಿಬಿಟ್ಟು, ಇನ್ನು ಇದಕ್ಕೆ ಏನೇನು ಬೇಕಾಗೈತ್ರಿ, ಕೊಬ್ಬರಿ 1 ಕಪ್ ನಾವು ತೊಗೊಂಡೆವು, ಸೊ ಒಣ ಕೊಬ್ಬರಿ ಐತ್ರಿ, ನೆನಪಿರಲಿಲ್ಲ, ಒಣ ಕೊಬ್ಬರಿ ಮತ್ತು ಬೆಲ್ಲ ಆಯ್ತು ರೀ 1 ಕಪ್ ಬೆಲ್ಲ. ಕೊಬ್ಬರಿ ತೊಗೊಂಡಷ್ಟು ಬೆಲ್ಲ ತೊಗೊಂಡಿರ್ತೀವೋ ರೀ, ನಿಮ್ಗೆ ಅದೊಂಥರ ಟೇಸ್ಟ್ ಚಲೋ ಬರ್ತೈತಿ. ಈಗ ಫಸ್ಟಿಗೆ ನಾವು ಈ ಒಣ ಕೊಬ್ಬರಿ ಮಿಕ್ಸರ್ಗೆ ಹಾಕಿದ್ದೀವಿ ಅಂದರೆ ಗ್ರೈಂಡ್ ಮಾಡಿದ್ದೀವಿ ರೀ, ಹತ್ತಾಗ್ತಾರೆ ಆಗಿರಲಿ. ಆಮೇಲೆ ಅದಕ್ಕೆ ನೀವು ಬೆಲ್ಲ ಸೇರಿಸ್ಬೇಕ್ರಿ. ಈ ಬೆಲ್ಲಕ್ಕೆ ನೆಕ್ಸ್ಟ್ ಏನೈತಿರಲ್ಲ, ನಾವು ಶುಂಠಿ ಸೇರ್ಸತ್ತೀವಿ. 1 ಸ್ಪೂನ್ ಶುಂಠಿ ಪೂರ್ತಿ ಜಜ್ಜ್ ಇಟ್ಕೊಂಡಿದ್ದೈತಿ. ಒಣ ಶುಂಠಿ ತತ್ತಿಕೋರಿ ನೀವು ಅದನ್ನು ಆ್ಯಡ್ ಮಾಡಿರಿ, ಅದು ಭಾಳ ಚಲೋ. ನಾವು ಒಣ ಶುಂಠಿ ಇಲ್ಲ ಅನ್ನೋ ಕಾರಣಕ್ಕೆ ಹಸಿ ಶುಂಠಿನ ಜಜ್ಜಿ ತೊಗೊಂಡೇವು. ಆಮೇಲೆ ಪೆಪ್ಪರ್ ಪೌಡ್ರ್ ಅಂದ್ರೆ ಈ ಕಾಳು ಮೆಣಸಿನ ಪುಡಿ, ಇದ್ರದ ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಇವು ಶುಂಠಿ ಮತ್ತು ಮೆಣಸು. ಆ ಕಾಳು ಮೆಣಸಿನ ಪುಡಿ ಎರಡು ಹಾಕಿ ಗ್ರೈಂಡ್ ಮಾಡ್ಬೇಕ್ರಿ. ಆ ಕಾಳು ಮೆಣಸಿನ ಪುಡಿ ನಿಮ್ಗೆ ನೋಡ್ಕೊಂಡು ಹಾಕೋರಿ, ಒಬ್ಬೊಬ್ರು ಹೆಚ್ಚಿಗೆ ಬೇಕಾಕೈತಿ, ಒಬ್ಬೊಬ್ರು ಕಡಿಮೆ, ಅದು ನಿಮ್ಗೆ ಹೇಳಕ್ಕೆ ಹೋಗಿಲ್ರಿನ. ಸೊ ನಾವು 1 ಟೀಸ್ಪೂನ್ ಮೇಲೆ ಮತ್ತೊಂದು ಸ್ವಲ್ಪ ಹೆಚ್ಚಾಕಿದ್ದೀವಿ ರೀ. ಸೊ ನೀವು ನೋಡಿ ಹಾಕ್ರಿ. ಆಮೇಲೆ ಇದನ್ನು ಮಿಕ್ಸರ್ ಗ್ರೈಂಡರ್ದಾಗಿಂದ ಹೊರಗೆ ತೆಗೆದು ಚಲೋ ತಂಗಿ ಅದನ್ನು ಕೈಲೇ ಕಲಿಸಿ ಈ ರೀತಿಯಾಗಿ ಉಂಡೆ ಟೈಪ್ ಅಥವಾ ಉದ್ದಂಗೆ ಈ ರೀತಿ ನೀವು ಕಟ್ಟಬೇಕ್ರಿ. ಈಗ ನೋಡ್ರಲ್ಲ, ಕಡಿಮೆ ಮಾಡ್ಕೊಳಕ್ಕೆ ಈ ರೀತಿ ಒಳಗೆ ಹೂರ್ಣ ತುಂಬುದ್ರಿಂದ ಈ ರೀತಿಯಾಗಿ ನೀವು ಕಟ್ಟಬೇಕಾಗೈತ್ರಿ. ಇಷ್ಟ ಸರಳವಾಗಿ ನಾವು ರೌಂಡಾಗಿ ಮಾಡೋದು ಮೊದಲು ತೋರಿಸಿದ್ದೀವಿ ರೀ. ಅವು ಶುಂಠಿ ಮೆಣಸು ಕಡಬ ನೀವು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಚೆಕ್ ಮಾಡಿ ನೋಡಿ ಬರ್ಬೋದು ರೀ, ಅದು ಬೇರೆ ರೀತಿ. ಈಗ ನೆಕ್ಸ್ಟ್ ಏನೈತಿರಲ್ಲ, ನಾವು ಆಗಲೇ ನೆನೆಕಿಟ್ಟಿದ್ದೀವ್ರಿ ಲೆಕ್ಕನಕ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮೆದ್ಕೊಂಡು ರೀ. ಸ್ವಲ್ಪ ಭಾಳ ಬೇಡ, ಒಂದು ಸ್ವಲ್ಪ ಸಾಫ್ಟ್ ಆಗಲಿಪ್ಪ ಅಂಥೇಳಿ. ಆಮೇಲೆ ಅದನ್ನು ಒಂದೊಂದು ಉಳ್ಳಿ ಮಾಡ್ಕೊಂಡೆ ರೀ, ಒಂದೊಂದು ಉಳ್ಳಿ ಮಾಡಿಕೊಂಡು ಅವನು ಸ್ವಲ್ಪ ಕೈಲೇ ತಿಕ್ಕಿ ಸಾಫ್ಟ್ ಮಾಡಿ ಈ ರೀತಿಯಾಗಿ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಒಬ್ಬೊಬ್ರು ಏನು ಮಾಡ್ತಾರೆ ರೀ, ಒಂದೊಂದು ಆ ಕಡೆ ಹೂರ್ಣ ಮಾಡಿ ಈ ಕಡೆ ಉಳ್ಳಿ ಮಾಡಿ ತುಂಬ ಜಂಜಾಟ ಮಾಡೋದು ಬೇಡ್ರಿ. ನಾವು ಒಮ್ಮೆ ರೆಡಿ ಮಾಡ್ಕೊಂಡಿದ್ದಿರತ್ತೀಕೋ ರೀ, ಟೈಮ್ ಸೇವ್ ಆಗಿಬಿಡ್ತೈತಿ ಮತ್ತು ಮಾಡೋದು ಸರಳ ಅನಿಸ್ಬಿಡ್ತೈತಿ. ಸೊ ಈಗ ಎಲೆ ಲಟ್ಸಾತ್ತೀವಿ ರೀ ನಾವು, ಎದಕ್ಕೆ ರೀ ಈ ಕಡಬ, ಇದು ಕಡಬಕ್ಕೆ ಪಟ್ನ ಎಲೆ ಲಟ್ಟಿಸಿ ಒಂದೊಂದು ತುಂಬಿ ಇಟ್ಟಿರ್ತೀವಿ ರೀ, ಆಗಿಂದಾಗ ಕೆಲಸ ಮುಗಿತೈತಿ. ಇದು ಎಲ್ಲಿದ ಒಮ್ಮೆ ತಟ್ನ ಬಂತಂತ ಅನ್ಕೊಂತೀರೇನ್ರಿ ಈ ಊರ್ನ. ಸೊ ಅದನ್ನು ಸ್ವಲ್ಪ ಕೈಲಿ ಒತ್ತಿ ನಾವು ಇಡ್ತೀವಿ ರೀ, ಅಂದ್ರೆ ಬರಬರಿಯಾಗಿ ಅದು ಕುಂದಿರ್ತತಿ. ಸೊ ಈಗ ಅದನ್ನು ಎಲೆ ಕ್ಲೋಸ್ ಮಾಡಿ ಈ ರೀತಿಯಾಗಿ ಮಡಚ್ಬೇಕು ನೋಡ್ರಿ. ಇದು ಒಂಥರ ಡಿಸೈನ್ ಮಾಡೋವೇ ಕಾಣಿಸ್ತಪ್ಪ ಅಂತಂದ್ರೆ ನೀವು ಈ ರೀತಿಯಾಗಿ ಒಂದೊಂದಾಗಿ ಹಿಂಗೆ ಈ ರೀತಿಯಾಗಿ ಮಾಡಿದ್ವಿ. ವಿಡಿಯೋದಾಗ ನೋಡ್ಬೋದ್ರಿ ನೀವು, ಇಷ್ಟು ಮಡಚಿದ್ರೆ ಅಂದ್ರೆ ಅದು ಚಂದ ಕಾಣ್ತೈತೆ ನೋಡೋ ಅವ್ರಿಗೆ, ಅಟ್ರ್ಯಾಕ್ಟಿವ್ ಇದರಿ. ಸೊ ಈಗ ನೋಡ್ಬೋದು ಈ ರೀತಿಯಾಗಿ ನಾವು ಮಾಡ್ಕೋಬೋದು ರೀ. ಭಾಳ ಅಂದ್ರೆ ಭಾಳ ಸರಳ ಐತ್ರಿ. ಅದೇನೈತಿರಲ್ಲ ರೌಂಡ್ ಹಂಗೆ ಅದೊಂಥರ ಬೇರೆ, ನಿಮ್ಗೆ ಅದು ಪೂರ್ತಿ ಸರಳ ಅದ್ರೊಳಗೆ ನಾವು ತೋರಿಸಿದ್ದೀವಿ. ಅದನ್ನು ನೀವು ನೋಡಿಲ್ಲಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದಂಗೆ ನಮ್ಮ ಚಾನಲ್ದಾಗ ಇನ್ನೊಂದು ರೀತಿ ಶುಂಠಿ ಮೆಣಸು ಕಡಬ ಐತಿ, ನೋಡಿಕೊಂಡು ಬರ್ರಿ. ಈಗ ನೋಡ್ಬೋದು ನಾವು ಈ ಎರಡನೇದು ಮಾಡಿಟ್ಟಿದ್ದೀವ್ರಲ್ಲ. ಇನ್ನು ಒಂದು ಈ ರೀತಿ ಒಂದು ಚಾನಿಗೆ ತಗೋಬೇಕ್ರಿ, ಅಂದ್ರೆ ಈ ರೀತಿ ತೂತಿ ತತ್ತಿಕೋ ರೀ, ಅದು ಪೂರ್ತಿ ಸ್ಟೀಮ್ ಆಕೈತಿ. ಸೊ ನೀವು ಆ ರೀತಿ ಆದಂಥ ಒಂದು ಪ್ಲೇಟ್ ಅಥವಾ ಪಾತ್ರೆ ಇದ್ರೆ ತಗೋರಿ. ನೀವು ಅದನ್ನು ಒಳಗಿನ ಊರನ್ನ ಒತ್ತಬೇಕಂತೇನಿಲ್ಲ, ಒತ್ತಲಾರ್ದನು ಈ ರೀತಿಯಾಗಿ ಮಾಡ್ಬೋದು. ನಾವು ಈಗ ವಿಡಿಯೋದಾಗ ತೋರಿಸಿದಿರಲ್ಲ, ಒತ್ತಲಾರ್ದನು ಮಾಡಿದ್ರೂ ನಡೀತೈತಿ. ಮತ್ತೇನೈತಿರಲ್ಲ, ಆರೋಗ್ಯಕರವಾದಂತಹ ಭಾಳ ಅಂದ್ರೆ ಭಾಳ ರುಚಿಕರವಾದಂತಹ ರೆಸಿಪಿ ಇರಿದ. ಕೆಮ್ಮು ಇಂಥವು ಗಂಟಲು ನೋವು ಸಮಸ್ಯೆಗೆ ಏನಿರ್ತೈತಿರಲ್ಲ, ಎಲ್ಲದಕ್ಕೂ ರಾಮಬಾಣ ಅಂತ ಹೇಳ್ಬೋದು ರೀ. ಈಗ ನೋಡಿದಿರಲ್ಲ ನಾವು ಎಲ್ಲನೂ ಮಾಡಿ ಇಟ್ಟಿದ್ದೀವಿ. ಆ ಪ್ಲೇಟ್ ಏನು ತೊಗೊಂಡಿರ್ತೀರಲ್ಲ ಚೆನ್ನಾಗಿ ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಚಿರಿ. ಆಮೇಲೆ ಇಲ್ಲಿ ನೀರು ಕುದಿಯಾಕಿಡ್ಬೇಕ್ರಿ ನಾವು. ಆ ಕುದಿಯಾಕಿಡುವಾಗ ನಾವು ಇನ್ನೊಂದು ಏನೋ ಮಾಡುವವ್ರು ಇದ್ದೀವಿ ಅಂತಂದ್ರೆ ಈ ರೀತಿ ಬಟಾಟಿ ಅದು ಕುದಿಸ್ಕೊಳ್ಳೋಕೆ ಅಲ್ಲೇ ತೆಳಗೆ ಕುದಿಯಾಕಿಟ್ಟು ಮೇಲ್ಗಡೆ ಇದು ಸ್ಟೀಮ್ ಹಾಕಿಬಿಟ್ಟು ನಾವು ಕ್ಲೋಸ್ ಮಾಡಿ ಒಂದು 15-20 ನಿಮಿಷ ಬಿಟ್ಟಿರತ್ತೀಕೋ ರೀ, ಅದು ಬರಬ್ಬರಿ ಆಗಿ ಬಂದ ಎರಡು ಕೆಲಸ ಆಗ್ತಾವೆ. ಆ ಕಡೆ ನಮಗೆ ಬಟಾಟೆನೂ ಕುದಿತಾವೆ, ಈ ಕಡೆ ನಮಗೆ ಶುಂಠಿ ಮೆಣಸು ಕಡಬನು ರೆಡಿ ಆಗ್ತಾವೆ ಅಂಥೇಳಿ. ಸೊ ನಾವು ಹಾಕಿದ್ದೀವಿ, ಅದೊಂದು ಟಿಪ್ಸ್ ಅಂತ ತಿಳ್ಕೊಬೋದ್ರಿ ನೀವು. ಅದೊಂದ್ಸಲ ನಡಬಾರ್ಕ ತೆಗೆದು ನೋಡ್ರಿ ಆಗ್ಯಾವಣ್ಣ ಅಂಥೇಳಿ, ಅದನ್ನು ನಿಮಗೆ ಟಚ್ ಮಾಡಿದ ಕೂಡಲೇ ಗೊತ್ತಾಗೈತೆ ಆಗಿತ್ತೋ ಇಲ್ಲೋ ಅಂಥೇಳಿ. ಸೊ ಮತ್ತೊಂದು ಸ್ವಲ್ಪ ನೀವು ಒಂದು 5 ನಿಮಿಷ ಮತ್ತು ಸ್ಟೀಮ್ ಹಾಕಿಬಿಟ್ಟಿರತ್ತೀಕೋ ರೀ, ಈ ಕಡೆ ಬಟಾಟೆನೂ ಕುದಿರ್ತಾವೆ. ಆಮೇಲೆ ಈ ಕಡೆ ನಮ್ಮ ಶುಂಠಿ ಮೆಣಸು ಕೊಬ್ಬರಿ ಕಡಬನು ರೆಡಿಯಾಗಿ ಬರ್ತಾವೆ. ಇದ್ರ ಜೊತೆ ಕಾಂಬಿನೇಷನ್ ನಿಮಗೆ ಏನೇನೋ ತೊಗೊಳಕ್ಕೆ ಹೋಗಬೇಡ್ರಿ, ಓನ್ಲಿ ತುಪ್ಪದ ಜೊತೆ
ಮಸ್ತ್ ಅಂದ್ರ ಮಸ್ತ್ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಸ್ವಾದಿಷ್ಟಕರವಾದಂತಹ ಶುಂಠಿ ಮೆಣಸು ಕೊಬ್ಬರಿ ಕಡಬ ನಿಮ್ಗೆ ರೆಡಿಯಾಗಿ ಬರ್ತಾವ ರೀ, ಮತ್ತೆ ಆಗ್ತಾಡ ರೀ. ಸೊ ನೀವೂ ಟ್ರೈ ಮಾಡ್ರಿ, ಭಾಳ ತಂಡಿ ಐತಿಲ್ರಿ ಅಂದ್ರೆ ಚಳಿ ಐತಿಲ್ರಿ. ಸೊ ತಿನ್ರಿ ಮಸ್ತಂಗಿ, ಎಂಜಾಯ್ ಮಾಡ್ರಿ ಎಲ್ಲರೂ ಕೂಡಿ. ಹಂಗೆ ನಮ್ಮ ಚಾನಲ್ ಇನ್ನತನ ಏನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮತ್ತೆ ತಡ ಮಾಡತ್ತೀರಿ. ಸಬ್ಸ್ಕ್ರೈಬ್ ಮಾಡ್ರಿ, ಬೇರೆದವ್ರಿಗೂ ಶೇರ್ ಮಾಡ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.